ಇಲ್ಲ ಒಂದು ಈ ಅಹಂಕಾರದ ಮಾತು ದುರಹಂಕಾರದ ಮಾತುಗಳಿಗೆ ಅವರೇ ಭಸ್ಮ ಆಗ್ತಾರೆ. ಸನಾತನ ಧರ್ಮವನ್ನೇ ಇಡೀ ವಿಶ್ವ ಸಂಪೂರ್ಣವಾಗಿ ಒಪ್ಪಿ ಎಲ್ಲ ಧರ್ಮಗಳಿಗೆ ಅನ್ವಯ ಆಗುವಂಥದ್ದು ಪ್ರಕೃತಿ ಪರಿಸರ ಆ ದೈವ ಶಕ್ತಿಯನ್ನು ಒಂದು ಸನಾತನ ಧರ್ಮದಲ್ಲಿ ಒಂದು ಉತ್ತಮವಾಗಿ ವೈಜ್ಞಾನಿಕವಾಗಿಯೂ ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲ ವಿಚಾರ ಒಳಗೊಂಡಂಥ ಇಂಥ ಸನಾತನ ಧರ್ಮ ಸರ್ವಶ್ರೇಷ್ಠವಾಗಿರೋದು. ಇತ್ತೀಚೆಗೆ ಹುಟ್ಟಿರುವಂಥ ಎಲ್ಲ ಧರ್ಮಗಳನ್ನು ಒಂದು ಮಾತು ಹೇಳಲಿಕ್ಕೆ ಇವರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇವರಿಗೆ ತಪ್ಪನ್ನು ತಪ್ಪು ಅಂತ ಹೇಳುವಂಥ ಧೈರ್ಯ ಇಲ್ಲ. ಇಂಥ ದುರಹಂಕಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪ್ರಪಂಚದ ಇತಿಹಾಸದಲ್ಲಿ ಅನೇಕ ಧರ್ಮಗಳು ಹುಟ್ಟಿಕೊಂಡಿದ್ದಾರೆ. ಹಿಂದೂ ಧರ್ಮ ಯಾವಾಗ ಹುಟ್ಟಿತು, ಯಾರು ಹುಟ್ಟಿಸಿದ್ರು ಹಿಂದೂ ಧರ್ಮ, ಇನ್ನೂ ಕ್ವಶನ್ ಮಾರ್ಕ್ ಬಿದ್ದಿದೆ, ತೆಗೆದಿಲ್ಲ ಕ್ವಶನ್ ಮಾರ್ಕ್. ಬೌದ್ಧ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಜೈನ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಹೊರಗಡೆಯಿಂದ ಇಸ್ಲಾಂ ಧರ್ಮ ಬಂದಿದೆ, ಕ್ರೈಸ್ತ ಧರ್ಮ ಬಂದಿದೆ. ಈ ಎಲ್ಲದರ ವಿಶ್ಲೇಷಣೆ ಮತ್ತು ಸಾರಾಂಶ ಮನುಕುಲಕ್ಕೆ ಒಳ್ಳೆಯದಾಗಬೇಕು.